ಸಂತೋಷನು ಮೇಲ್ನೋಟಕ್ಕೆ ನೋಡುವಾಗ ಇಟ್ ಇಸ್ ಎ ಫೇಕ್ ನೇಮ್. ಆ ಪರ್ಟಿಕ್ಯುಲರ್ ಚಾಟ್ ಯಾರು ಮಾಡಿದಾರೋ ಅದು ಇನ್ನೊಂದು ಮನುಷ್ಯ. ಅವರು ನಾವು ಅವ್ರ ಹೆಸರು ಅವ್ರ ಅಡ್ರೆಸ್ ಎಲ್ಲ ಕೂಡ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದೀವಿ. ವೆರಿ ಸೂನ್ ವಿಲ್ ಅರೆಸ್ಟ್. ನಮಗೂ ಆ ಥರ ಮಾಹಿತಿ ಇದೆ. ಈ ಥರ ಅವ್ರು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗುವಾಗ ಆ ಫುಟೇಜ್ ಬೇಗ ನಮಗೆ ಸಿಗ್ತಾ ಇದೆ. ವಿ ಆರ್ ಟ್ರೈ ಟು ಗೆಟ್ ದಟ್ ಫುಟೇಜ್. ವಿ ಆರ್ ಆಲ್ಮೋಸ್ಟ್ ವಿ ಹ್ಯಾವ್ ಗಾಟ್ ಇಟ್. ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗುವಾಗ ಅವರು ಸ್ವಲ್ಪ ತಾಯಿಗೆ ಬೆದರಿಸಿ ತಾಯಿ ಬಂದು ನನ್ನ ಹುಡುಗಿ ತಪ್ಪು ಮಾಡಿದ್ದು ನಿಜ, ದಯವಿಟ್ಟು ಅವ್ರಿಗೆ ಏನು ಮಾಡಬಾರದನು ತಾಯಿ ಮಾತಾಡಿದಾಗವು ಕೆಲವು ಸಂಘಟನೆ ಅವರು ರೆಕಾರ್ಡ್ ಮಾಡಿಕೊಂಡು ಬಂದಿದ್ದಾವು ನಮಗೆ ಮಾಹಿತಿ ಬರ್ತಾ ಇದೆ. ಅದು ಬಂದಿತ್ತಿನ ಆಲ್ಮೋಸ್ಟ್ ದಿಸ್ ಎವಿಡೆನ್ಸ್ ವಿಲ್ ಬಿ ಇನಫ್ ಟು ಕನ್ವಿಕ್ಟ್ ಎನಿ ಸಿಂಗಲ್ ಫೆಲೋ. ಸೊ ಅದು ನಾವು ಆಲ್ಮೋಸ್ಟ್ ನಮ್ಮ ಕೈನಲ್ಲಿ ಇದೆ. ಅದು ಕೈನಲ್ಲಿ ಇದೆ, ನಾನು ಅಫಿಷಿಯಲಿ ಡಿಸ್ಕ್ಲೋಸ್ ಮಾಡಲಿಕ್ಕಿಲ್ಲ. ತನಿಖೆಯಲ್ಲಿ ವಿ ಆರ್ ಅವೇರ್ ವಾಟ್ ಹಸ್ ಹ್ಯಾಪೆಂಡ್. ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಎರಡು ಟೈಮ್ ಮನೆಗೆ ಹೋಗಿದ್ದಾನೆ ವಿಥೌಟ್ ಪ್ರೂಫ್. ನಾನು ಈ ಮಾತು ಹೇಳಲ್ಲ ಯಾಕೆ ಹೋಗಿದ್ದಾರೇನೋ, ಕೈನಲ್ಲಿ ನಮ್ಮ ಮೊಬೈಲ್ ಫೋನ್ ರೆಕಾರ್ಡ್ಸ್ ಇದೆ, ವಿಥೌಟ್ ಪ್ರೂಫ್ ನಾನು ಹೇಳಲ್ಲ. ಫಸ್ಟು ಔಟ್ಸೈಡ್ ಹುಡುಗರು ಮೂಡಿಗರೆಗೆ ಫೋನ್ ಮಾಡಿ ಇವರೇ ಹೋಗಿದ್ದಾರಾ, ಇಲ್ಲ ಅವರೇ ಇನ್ವೈಟ್ ಮಾಡಿ ಬರಲಿಕ್ಕೆ ಹೇಳಿದಾರಾ, ಇಲ್ಲ ಮೂಡಿಗರೆಗೆ ಹುಡುಗರು ಔಟ್ಸೈಡ್ ಫೋನ್ ಮಾಡಿದಾರ. ಸೊ ದಯವಿಟ್ಟು ಲೆಟ್ ಮಿ ಟೇಕ್ ದಿಸ್ ಆಪರ್ಚುನಿಟಿ ಆಲ್ಸೋ. ಯಾರಾವುದು ನೀವು ಲೀಡರನ್ನು ಹೇಳ್ಕೊಂಡು ಈ ಸಂಘಟನೆಯನ್ನು ಹೇಳ್ಕೊಂಡು ದಯವಿಟ್ಟು ಎನಿಥಿಂಗ್ ಯು ಟಾಕ್ ವಿಲ್ ಕಮ್ ಅಗೇನ್ಸ್ಟ್ ಯು. ಇದು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಥರ. ದಯವಿಟ್ಟು ಇಟ್ಸ್ ಅ ವೆರಿ ವೆರಿ ಪೀಸ್ಫುಲ್ ಡಿಸ್ಟ್ರಿಕ್ಟ್, ಪೀಸ್ಫುಲ್ ಪ್ಲೇಸ್. ಸುಮ್ಮನೆ ಏನೇನೋ ಮಾತಾಡಿ ಏನೇನೋ ಇಶ್ಯೂ ಕ್ರಿಯೇಟ್ ಮಾಡಿ ಸುಮ್ಮನೆ ಅದು ಹಾವು ಥರ. ಇಫ್ ಯು ಟೇಕ್ ಅ ಸ್ನೇಕ್ ಇಟ್ ವಿಲ್ ಬೈಟ್ ಯು. ಅದು ನೀವು ಬಾಲ್ ಕ್ಯಾಚ್ ಮಾಡಿದ್ರಲ್ಲಿ ಸರಿ, ತಲೆ ಕ್ಯಾಚ್ ಮಾಡಿದ್ರಲ್ಲಿ ಸರಿ, ಅದು ಟ್ರಂಕ್ ಕ್ಯಾಚ್ ಮಾಡಿದ್ರಲ್ಲಿ ಸರಿ, ಸ್ನೇಕ್ ವಿಲ್ ಬೈಟ್ ಯು. ಸೊ ದಯವಿಟ್ಟು ಹಾವು ಜೊತೆಗೆ ಆಟ ಆಡ್ತಾ ಇದ್ದಾರೆ, ಸುಮ್ಮನೆ ಮೀಡಿಯಾದಲ್ಲಿ ನಮಗೆ ಫ್ರೀ ಸ್ಪೇಸ್ ಕೊಡ್ತಾ ಇದ್ದಾರೆ, ನಮ್ಮ ಹೆಸರು ಬರ್ತಾ ಇದೆ, ಫೇಸ್ ಬರ್ತಾ ಇದೆ ಅಂತ ಬಂದು ಮಿಸ್ಯೂಸ್ ಮಾಡಿ ಏನೇನೋ ಮಾತಾಡಲಿಕ್ಕೆ ಹೋಗ್ಬೇಡ. ಇಟ್ಸ್ ಅ ವಾರ್ನಿಂಗ್ ಫಾರ್, ಇಟ್ಸ್ ಅ ಡೈರೆಕ್ಟ್ ವಾರ್ನಿಂಗ್ ಫಾರ್ ದಟ್. ಸೊ ದಯವಿಟ್ಟು ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಇಲ್ಲಿ ನಾವು ಡ್ರಾಮಾ ಮಾಡಲಿಕ್ಕೆ ಚಿಕ್ಕಮಗಳೂರು ಬಂದಿಲ್ಲ. ವಿ ಆರ್ ವೆರಿ ವೆರಿ ಸೀರಿಯಸ್ ಪೊಲೀಸ್ ಪೀಪಲ್. ಒನ್ ಮೋರ್ ಟೈಮ್ ವಿ ಸಿ ಈ ಥರ ಏನೇನೋ ಮಾತಾಡೋದು ನೋಡಿದ್ರೆ ಸುಮ್ಮನೆ ನಾವು ಬಿಡಲ್ಲ. ಇಲ್ಲ, ಯು ಹ್ಯಾವ್ ದ ಫ್ರೈ. ಫಂಡಮೆಂಟಲ್ ಆಗಿ ನಾನು ಇವತ್ತು ಕೂಡ ಹೇಳುವುದು, ಒಂದು ಮೀಡಿಯಾ ಚಾನೆಲ್ದಲ್ಲಿ ಹೋಗಿ ಇಂಡಿಯಾದಲ್ಲಿ ಆರ್ಟಿಕಲ್ 19, 20, 21 ಇಸ್ ವೆರಿ ಕ್ಲಿಯರ್. ಯಾರು ಬೇಕಾದ್ರೂ ತಾವು ಮಾತಾಡಿ ತಾವು ಇಂಟರ್ವ್ಯೂ ಪಬ್ಲಿಷ್ ಮಾಡಬಹುದು. ಬಟ್ ಮೋಟಿವೇಟೆಡ್ ಆಗಿ ಲೀಡಿಂಗ್ ಕ್ವೆಶ್ಚನ್ಸ್ ಹೇಳಿ, ಸೂಸೈಡ್ನಲ್ಲಿ ಇವರ ಹೆಸರಿದೆ, ಇವರ ಹೆಸರಿದೆ, ಇವರ ಹೆಸರಿದೆ, ನೀವು ಸೂಸೈಡ್ ನೋಟ್ ಓದಿದ್ದೀರಾ, ನೀವೇ ಕರೆಸಿದ್ದೀರಾ, ಅದು ಆಲ್ಮೋಸ್ಟ್ 15 ನಿಮಿಷ 42 ಸೆಕೆಂಡು ಮಾತಾಡಿದ ಮೇಲೆ ಅದು ಲೀಕ್ ಬೇರೆ ಮಾಡಿತ್ತು. ಇಟ್ ಇಸ್ ಅನ್ ಇಂಟ್ರೂಷನ್ ಆಫ್ ಸಂಬಡಿಸ್ ಪ್ರೈವಸಿ. ಲೀಕ್ ಮಾಡಲಿಲ್ಲ, ಯಾರು ಲೀಕ್ ಮಾಡಿದ್ದು? ವೆನ್ ಯು ಆರ್ ಟಾಕಿಂಗ್ ವಿತ್ ಸಂಬಡಿ ವಿಥೌಟ್ ಮೈ ನಾಲೆಜ್, ಯಾರು ಕೂಡ ನನ್ನ ವಾಯ್ಸ್ ರೆಕಾರ್ಡ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಇಸ್ ಮೈ ಪ್ರೈವಸಿ. ರೆಕಾರ್ಡ್ ಮಾಡಲಿಕ್ಕೆ ರೈಟ್ಸ್ ಇಲ್ಲ, ಅದು ಲೀಕ್ ಮಾಡಿದ್ರು ಸೆಕೆಂಡ್ ಅಫೆನ್ಸ್. ಬಟ್ ತಾವು ಮೀಡಿಯಾವಾಗಿ ಹೋಗಿ ಅವ್ರ ಒಪಿನಿಯನ್ ತಗೊಳ್ತೀರಿ, ತಾವು ಮೆನ್ಷನ್ ಮಾಡ್ತೀರಿ, ಇಟ್ ಇಸ್ ಫುಲ್. ಇವತ್ತು ಆಲ್ರೆಡಿ ನಮಗೆ 2 ಕಂಪ್ಲೇಂಟ್ ಇಟ್ ಹಸ್ ಕಮ್ ಬೈ ಇಮೇಲ್ದಲ್ಲಿ. ಚಾಂಬರ್ ಆರ್ಡರ್ ಅಲ್ಲಿ ಎಲ್ಲಿದ್ದಾರೆ? ನನ್ನ ಟೇಬಲ್ ಮೇಲೆ ಒಂದು ಒಂದು ಇಮೇಲ್ ಕಂಪ್ಲೇಂಟ್ ಒಂದಿದೆ. ಬ್ಯಾಂಗ್ಳೂರಲ್ಲಿ ಒಂದು ಲೇಡಿ ಒಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ, ತಗೊಂಡು ಬನ್ನಿ. ಅದು ಆಲ್ರೆಡಿ ಶಿ ಹಸ್ ರಿಟರ್ನ್. ಕೆಲವು ಚಾನೆಲ್ದಲ್ಲಿ ಲವ್ ಜಿಗ ಅದನ್ನು ಹೇಳ್ಬಿಟ್ಟು ಕೆಲವು ಫೋಟೋ ಹಾಕಿದ್ದಾರೆ, ಆ ಫೋಟೋದಲ್ಲಿ ನಾನು ಇದ್ದೀನಿ. ನಾವೆಲ್ಲ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ, ವೆರಿ ವೆರಿ ಹೈ ಲೆವೆಲ್ ಪೀಪಲ್, ಭಾಳ ದೊಡ್ಡ ಲೆವೆಲ್ನಲ್ಲಿ ಬ್ಯಾಂಗ್ಳೂರ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡುವ ಹುಡುಗ ಹುಡುಗಿಯರು. ನಾವು ಪಬ್ನಲ್ಲಿ ಪಾರ್ಟಿಯಲ್ಲಿ ಮಾಡಿದ ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೀವಿ. ಆ ಫೋಟೋ ತಗೊಂಡು ಕೆಲವು ಚಾನೆಲ್ದಲ್ಲಿ ಇದೇ ಲವ್ ಜಿಗಾತ್ ಟೈಮ್ನಲ್ಲಿ ಸ್ಕ್ರೋಲ್ ಮಾಡಿಸಿದ್ದಾರೆ, ಆ ಚಾನೆಲ್ ಮೇಲೆ ಆಕ್ಷನ್ ತಗೊಳ್ಳಿ. ಐ ವಾಸ್ಟ್ ಫಾರ್ ಎ ಡಿ ಪಿ ಒಪಿನಿಯನ್. ನಾನು ಆಲ್ರೆಡಿ ಈಗಾಗಲೇ ಅವರು ಇಮೇಲ್ದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಬ್ಬರು ಬ್ಯಾಂಗ್ಳೂರಲ್ಲಿ ಬಂದು ರೈಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ಆ ಪ್ರೆಸ್ ರಿಲೀಸ್ ಆಫ್ನೂನ್ ತಮ್ಮ ಎಲ್ಲರೂ ಕೂಡ ರಿಲೀಸ್ ಮಾಡಿದ್ದೀನಿ. ಕೈಂಡ್ಲಿ ಡೋಂಟ್ ಡೂ ದಟ್. ಪ್ರೆಸ್ಗೆ ಅಡ್ವೈಸ್ ಅದು, ಕೈಂಡ್ಲಿ ಈ ಕೇಸಿಗೆ ಸಂಬಂಧ ಇಲ್ಲದ ಬೇರೆ ಪಿಕ್ಚರ್ ತಾವು ಮಾಡಿದಕ್ಕೋಸ್ಕರ ಈಗಾಗಲೇ 2 ಜನ ಬಂದು ಬ್ಯಾಂಗ್ಳೂರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಹೆಸರು ನಾನು ತಮಗೆ ಹೇಳ್ತೀನಿ, ಬ್ಯಾಂಗ್ಳೂರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಸೆಕೆಂಡ್ ಬಂದು ನಮಗೊಂದು ಇಮೇಲ್, ಅದೇ ಕಂಪ್ಲೇಂಟ್ ಇಮೇಲ್ ಮಾಡಿದ್ದಾರೆ. ಸೊ ಕೈಂಡ್ಲಿ ಈ ಕೇಸಿಗೂ ಸಂಬಂಧ ಇಲ್ಲದ ಪಿಕ್ಚರ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಯಾರೋ ಎರಡು ಧರ್ಮದಲ್ಲಿ ಇರುವ ಹುಡುಗ ಹುಡುಗಿಯರ ಫೋಟೋ ತಗೊಂಡು ಕೆಲವು ಮೀಡಿಯಾಸ್ನಲ್ಲಿ ದೇ ಆರ್ ಸ್ಕ್ರೋಲಿಂಗ್. ದಯವಿಟ್ಟು ಅದು ಮಾಡಬಾರದು, ಬಿಕಾಸ್ ಅಗೇನ್ ಇಟ್ ಇಸ್ ಅನ್ ಇಂಟ್ರೂಷನ್ ಆಫ್ ಪ್ರೈವಸಿ. ಅದೇನಾಯಿತು, ನಿನ್ನೆ ಮ್ಯಾಂಗ್ಳೂರ್ದಲ್ಲಿ ಕೆಲವು ಲೋಕಲ್ ಪೇಪರ್ದಲ್ಲಿ ಅದೇ ಫೋಟೋ ಪಬ್ಲಿಷ್ ಮಾಡಿದೆ. ಅದರಲ್ಲಿ 2 ಹುಡುಗರು ಮ್ಯಾಂಗ್ಳೂರ್ ಕಡೆಯವರು, ದೇ ಆರ್ ಬಿಗ್ ಸಾಫ್ಟ್ವೇರ್ ಪೀಪಲ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು, ಅವರೆಲ್ಲ ಬೇರೆ ಧರ್ಮದವರು. ಅವ್ರಿಗೆ ಮನೆ ಕಡೆಯಲ್ಲಿ ಅವ್ರಿಗೆ ಅಲ್ಲಿ ಮ್ಯಾಂಗ್ಳೂರ್ ಲೋಕಲ್ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ ಭಾಳ ತೊಂದರೆವಾಗ್ತಾ ಇದೆ. ಅವ್ರು ಬಂದು ಅವರು ಪ್ಲಸ್ ಅವ್ರ ತಂದೆ ನಮಗೆ ರೈಟಿಂಗ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಇಟ್ಸ್ ಅನ್ ಅಡ್ವೈಸ್. ಯಾರೋ ಗೊತ್ತಿಲ್ಲದೆ ಮಾಡಿದ್ದೀರನ್ನ ಕೂಡ ದಯವಿಟ್ಟು ಇವತ್ತಿರಂದು ತಾವು ಆ ಥರ ಮಾಡಬಾರದು ನನ್ನ ವಿನಂತಿ. ಇದು ಇದೇ ನಾನು ಹೇಳುವುದು, ಬಿಕಾಸ್ ನಾವು ನಿನ್ನೆ ಕೂಡ ನೋಡ್ತೀವಿ, ಬಿಕಾಸ್ ನಾನು 1000 ಕಡೆಯಲ್ಲಿ ಐ ಆಲ್ಸೋ ಟೇಕ್ ಪಿಕ್ಚರ್. ನನಗೂ ನಿಜವಾಗಿ ಗೊತ್ತಿಲ್ಲ, ಕೆಲವು ಕಡೆಯಲ್ಲಿ ಪಿಕ್ಚರ್ ತಗೊಳ್ತಾರೆ. ನಿನ್ನೆ ಮ್ಯಾಂಗ್ಳೂರ್ದಲ್ಲಿ ಕೂಡ ಒಂದು ಮಿನಿಸ್ಟರ್ ಇದೇ ಥರ ಈ ಗಾರ್ಡನ್ ಟು ಟ್ರಬಲ್, ಯಾರೊಬ್ಬರು ನನ್ನ ಮದುವೆ ಟೈಮಲ್ಲಿ ಊಟ ಮಾಡುವಾಗ ಸಂಬಡಿ ಆ ಸ್ಟೇಕನ್ ಪಿಕ್ಚರ್. ಬಟ್ ತಾವು ನೋಡಿದ್ದೀನ, ಪ್ರೆಸ್ ಯು ಆರ್ ಗೌನ್ ಬೈ ದಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಗೈಡ್ಲೈನ್ಸ್, ಪಿ ಸಿ ಎ ಗೈಡ್ಲೈನ್ಸ್ನಲ್ಲಿ ಮಾತ್ರ ತಾವು ಗವರ್ನ್ ಆಗ್ತೀರಿ ಜನರಲಿ. ಬಟ್ ಜನರಲಿ ಇಂದ ಲವ್ ಜಿಗಾದ ಈ ಥರ ಇಶ್ಯೂಸ್ನಲ್ಲಿ ಏನಿದೆ, ವಿಥೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಫುಲ್ಲಿ,
ಇದೇನಾಗ್ತದೆ, ನಾವು ಇನ್ವೆಸ್ಟಿಗೇಷನ್ಗೋಸ್ಕರ ಕೆಲವು ವಿಷಯ ನಾವು ಓಪನ್ಲಿ ಡಿಸ್ಕ್ಲೋಸ್ ಮಾಡಲ್ಲ, ಬಿಕಾಸ್ ಮಾಡಬಾರ್ದು, ವಿ ಕೆನಾಟ್ ಡಿಸ್ಕ್ಲೋಸ್. ಸೂಸೈಡ್ ನೋಟ್ನಲ್ಲಿ ಹೆಸರಿತ್ತಾ, ಸೂಸೈಡ್ ನೋಟ್ ಯಾವ ಥರ ಇತ್ತು, ಮೊಬೈಲ್ ಫೋನ್ನಲ್ಲಿ ಯಾರೆಲ್ಲ ಚಾಟ್ ಮಾಡಿದ್ದು, ಬಿಕಾಸ್ ಡಿಸ್ಕ್ಲೋಸ್, ಇಟ್ ಇಸ್ ಅನ್ಪ್ರೊಫೆಷನಲ್. ಸೊ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಫುಲ್ಲಿ ನಾವೇ ಅಟ್ರಿಬ್ಯೂಟ್ ಮಾಡಿ ಯಾರೋ ಒಬ್ಬರು ಶಾಸಕರೋ ಇನ್ನೊಂದು ಪಾರ್ಟಿಯೋ ಇನ್ನೊಂದು ಪಕ್ಷವೋ ಲಿಂಕ್ ಮಾಡೋದು ನನ್ನ ಪ್ರಕಾರ ಪರ್ಸನಲಿ, ಐ ಥಿಂಕ್ ಮೀಡಿಯಾಗೆ ನಿಮಗೊಂದು ಗೈಡ್ಲೈನ್ಸ್ ಇದೆ, ಅವರು ಬಂದು ತಮ್ಮ ಕಂಪ್ಲೇಂಟ್ ಕೊಡಲಿಕ್ಕೆ ರೈಟ್ಸ್ ಇದೆ. ಎನಿ ಪರ್ಸನ್ ಕ್ಯಾನ್ ಕಮ್ ಅಂಡ್ ಗಿವ್ ದಿ ಅಫೆಕ್ಟೆಡ್ ಪರ್ಸನ್, ನನ್ನ ಜೊತೆಗೆ ಲಿಂಕ್ ಮಾಡ್ತಾ ಇದ್ದಾರೆ ನನಗೆ ಅದಕ್ಕೆ ಸಂಬಂಧ ಇಲ್ಲ, ಇಸ್ ಗಾಟ್ ಎವ್ರಿ ರೈಟ್. ಅದಕ್ಕೆ ನಾನು ತಮಗೆ ಅಡ್ವೈಸರಿ ತರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಲಿಂಕ್ ಆಗಿದ್ದಾರೋ ಆಲ್ರೆಡಿ ದೇವ್ ರಿಟನ್ ಅ ಫಸ್ಟ್ ಇಮೇಲ್ ಕಳಿಸಿದ್ದಾರೆ, ಸಿ ಹಸ್ ರಿಟನ್ ಮೇ ಇಮೇಲ್ ಇವತ್ ಆಫ್ಟರ್ನೂನ್, ಅಂಡ್ ದೇ ಹ್ ಗಿವನ್ ಎ ಕಂಪ್ಲೇಂಟ್ ಟು ದಿ ಬ್ಯಾಂಗ್ಳೂರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಆಲ್ಸೋ. ಕಂಪ್ಲೇಂಟ್ ನಂಬರ್ 79/2018, ಈ ಥರ ಎಫ್ ಎಸ್ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನು ಸೇಮ್ ಅದು ನಮಕ್ಕೂ ಅವರು ಇಮೇಲ್ದಲ್ಲಿ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಇಶ್ಯೂ ದಯವಿಟ್ಟು ತಾವು ಕಮೆಂಟ್ ಮಾಡಲಿಕ್ಕೆ ಹೋಗಬೇಡ. ಪ್ರೆಸ್ಸು ಒಂದು ತಮಗೊಂದು ಇಂಪಾರ್ಟೆಂಟ್ ರೈಟ್ ಇದೆ, ಇದು ಏನು ಮಾಹಿತಿ ಇದೆ ತಕ್ಷಣ ಕೊಡಬೇಕು, ಎಲ್ಲ ಜನ ತಮ್ಮ ಕಾಯ್ತಾ ಇರ್ತಾರೆ. ಏನಾದ್ರು ತಮ್ಮ ಮೇಲೆ ಮಾತ್ರ ನಂಬಿಕೆ ಇದೆ, ಪೊಲೀಸ್ ಮೇಲೆ ನಂಬಿಕೆ ಇರಲ್ಲ, ಸರ್ಕಾರ ಮೇಲೆ ಅಷ್ಟು ನಂಬಿಕೆ ಇರಲ್ಲ. ಬಟ್ ಮೈ ಅಡ್ವೈಸ್ ಇಸ್ ದಯವಿಟ್ಟು ಈ ಥರ ಇಶ್ಯೂಸ್ನಲ್ಲಿ, ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂಸ್ನಲ್ಲಿ ಆದಷ್ಟು ಪೀಪಲ್ ಶುಡ್ ನಾಟ್ ಗೆಟ್ ಪ್ರೊವೋಕ್ಡ್. ದಟ್ ಇಸ್ ಮೈ ಅಡ್ವೈಸ್ ಅಂಡ್ ವಿನಂತಿ ಟು ಆಲ್ ಆಫ್ ಯು. ಎಗೇನ್ ನಾನು ಪ್ರಾಮಿಸ್ ಮಾಡ್ತೀನಿ, ಈ ಕೇಸ್ನಲ್ಲಿ ಮುಲಾಜಿಲ್ಲದು, ಎಷ್ಟು ದೊಡ್ಡ ವ್ಯಕ್ತಿ ಇರ್ಬೋದು, ಯಾರಿರ್ಬೋದು, ಏನು ಪ್ರೆಷರ್ಗೂ ಕೇರ್ ಮಾಡಲ್ಲ. ಇನ್ನೊಂದು ರಿಕ್ವೆಸ್ಟ್ ಕೂಡ, ದಯವಿಟ್ಟು ಪಿ ಎಸ್ ಎಲ್ಲ ತಾವು ಅಟ್ಯಾಕ್ ಮಾಡಲಿಕ್ಕೆ ಹೋಗ್ಬೇಡ, ನಾನಲ್ಲಿ ಇದ್ದೀನಿ, ಏನು ಅಟ್ಯಾಕ್ ಮಾಡಬೇಕೋ ದಯವಿಟ್ಟು ನನಗೆ ಅಟ್ಯಾಕ್ ಮಾಡಿ, ಐ ಡೋಂಟ್ ಕೇರ್. ಸುಮ್ಮನೆ ಪಿ ಎಸ್ ಎಲ್ಲ ನಮ್ಮ ಕೆಲಸ ಮಾಡುವವರು, ನನ್ನ ಡೈರೆಕ್ಷನ್ ಕೆಳಗಡೆ ಕೆಲಸ ಮಾಡಿದವರು, ಅವರು ಕಾನೂನು ಪ್ರಕಾರ ಅವರೆಲ್ಲ ಓದಿ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಕಾಕಿ ಬಟ್ಟೆ ಆದಮೇಲೆ ಯಾವ ಪಿ ಎಸ್ ಐ ಕೂಡ ಹಿಂದೂ ಮುಸ್ಲಿಂ ನೋಡಲ್ಲ. ತಾವು ಅಟ್ಯಾಕ್ ಮಾಡಬೇಕನ್ನ ದಯವಿಟ್ಟು ನನಗೆ ಅಟ್ಯಾಕ್ ಮಾಡಿ, ನಾನು ಉತ್ತರ ಕೊಡ್ತೀನಿ. ಸೊ ದಯವಿಟ್ಟು ನಿಮ್ಮ ಕೈನಲ್ಲಿ ಸ್ಕೈಪ್ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ ಅಂತ ಕೂತ್ಕೊಂಡು ಏನೇನೋ ಮಾತಾಡಲಿಕ್ಕೆ ಹೋಗಬೇಡ. ದಿಸ್ ಮೈ ರಿಕ್ವೆಸ್ಟ್, ಆಕ್ಷನ್ ವಿಲ್ ಬಿ. ಥ್ಯಾಂಕ್ ಯು ಸೋ ಮಚ್.